मुरुगा मठ बसव तत्व पालिसो येलु सुत्तिना कोटे मध्यदल्लिरो बृहन्मठ आदरे शिवमूर्ति श्री विरुद्धद पोक्सो केस निंदागी संकष्ट एदुरागिदे इदन्ने अरगिसिकोळ्ळदे ओद्दाडतिरो भक्तरिगे मठद ओळगिन मत्तोंदु घटने बर सिडिलिनंते एदुरागिदे ಮಠದಲ್ಲಿದ್ದ ಮತ್ತು ಇಬ್ಬರು ಮಕ್ಕಳು ಎರಡು ದಿನದ ಹಿಂದೆ ನಾಪತ್ತೆಯಾಗಿದ್ದಾರೆ ಬಸವ ಜ್ಯೋತಿ ಬೆಳಗಿ ಅಂಧಕಾರಕ್ಕೆ ಬತ್ತಿ ಇಟ್ಟು ಬೆಳಗ್ತಾ ಇದ್ದಂಥ ಮುರುಘಾ ಮಠದ ಐತಿಹಾಸಿಕ ಪರಂಪರೆಗೆ ಪೋಕ್ಸೋ ಪ್ರಕರಣ ಮಂಕು ಕವಿಯುವಂತೆ ಮಾಡಿಬಿಟ್ಟಿದೆ ಮುರುಘಾ ಶ್ರೀಗಳು ಪೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಈ ಹೊತ್ತಿನಲ್ಲಿ ಮಠದಿಂದ ಇಬ್ಬರು ಮಕ್ಕಳು ನಾಪತ್ತೆಯಾಗಿದ್ದಾರೆ ಮುರುಘಾ ಮಠದಿಂದ ಇಬ್ಬರು ಬಾಲಕರು ನಾಪತ್ತೆ ಮನೆಗೂ ಹೋಗದೆ ಮಠಕ್ಕೂ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಬಾರದ ಅಪ್ರಾಪ್ತರು ಮುರುಘಾ ಶ್ರೀಗಳು ಜೈಲು ಪಾಲಾದ ಮೇಲೆ ಮಠದಲ್ಲಿ ನಾನಾ ಬೆಳವಣಿಗೆಗಳು ನಡೆಯುತ್ತಿವೆ ಇದೀಗ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಸೇರಿದ ಹಾಸ್ಟೆಲ್ ನಿಂದ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ ಸೆಪ್ಟೆಂಬರ್ 8 ರಂದು ಹಾಸ್ಟೆಲ್ ನಿಂದ ಶಾಲೆಗೆ ತೆರಳಿದ್ದ ಅಪ್ರಾಪ್ತ ಬಾಲಕರು ಸಂಜೆಯಾದರೂ ವಾಪಸ್ ಮಠಕ್ಕೆ ಬಂದಿಲ್ಲ ಇತ್ತ ಮನೆಗೂ ಹೋಗಿಲ್ಲ ಇದು ಮೊದಲೇ ಶ್ರೀಗಳ ಬಂಧನದಿಂದ ಬಸವಳಿದಿದ್ದ ಮಠಕ್ಕೆ ಮಕ್ಕಳ ನಾಪತ್ತೆ ಪ್ರಕರಣ ಮತ್ತೊಂದು ಶಾಕಿಂಗ್ ಸುದ್ದಿಯಾಗಿ ಬಡಿದಪ್ಪಳಿಸಿದೆ ಸೆಪ್ಟೆಂಬರ್ 8 ರಂದು ಹಾಸ್ಟೆಲ್ ನಿಂದ ಅಪ್ರಾಪ್ತ ಬಾಲಕರು ನಾಪತ್ತೆಯಾಗಿದ್ದಾರೆ ಕಲಬುರಗಿ ಜಿಲ್ಲೆ ಹಾಗೆ ಕೊಪ್ಪಳ ಜಿಲ್ಲೆಯ ಬಾಲಕರು ಮಠದ ಹಾಸ್ಟೆಲ್ ನಿಂದ ಕಣ್ಮರೆಯಾಗಿದ್ದಾರೆ 11 ವರ್ಷದ ಕಲಬುರಗಿಯ ಬಾಲಕ ಹಾಗೂ 13 ವರ್ಷದ ಕೊಪ್ಪಳದ ಬಾಲಕ ನಾಪತ್ತೆಯಾದವರು ಸದ್ಯ ಪೋಷಕರ ಸೂಚನೆಯ ಮೇರೆಗೆ ಹಾಸ್ಟೆಲ್ ಸಿಬ್ಬಂದಿ ಸೆಪ್ಟೆಂಬರ್ 12ನೇ ತಾರೀಕು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ನಲ್ಲಿ ಡ್ರಾಮಾ ಬಾಲಕಿಯರ ಭೇಟಿಗೆ ಸಿಡಬ್ಲ್ಯೂಸಿ ಅಧಿಕಾರಿಗಳ ನಕಾರ ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಹಕ್ಕು ರಕ್ಷಣಾ ಅಧಿಕಾರಿಗಳಿಂದ ಹೊಸ ಡ್ರಾಮಾ ಶುರುವಾಗಿದ್ಯಂತೆ ಸಂತ್ರಸ್ತ ಬಾಲಕಿಯರನ್ನ ಬಾಲ ಮಂದಿರದಲ್ಲಿ ಭೇಟಿ ಮಾಡೋಕೆ ಸಂತ್ರಸ್ತಿಯರ ಪರ ವಕೀಲ ಶ್ರೀನಿವಾಸ್ಗೆ ಈ ಹಿಂದೆ ಕೋರ್ಟ್ ಅನುಮತಿ ನೀಡಿತ್ತು ಆದರೆ ಕೋರ್ಟ್ ಅನುಮತಿ ಕೊಟ್ಟರೂ ಸಿಡಬ್ಲ್ಯೂಸಿ ಅಧಿಕಾರಿಗಳು ವಕೀಲರಿಗೆ ಬಾಲ ಮಂದಿರ ಪ್ರವೇಶ ನಿರಾಕರಿಸಿದ್ದಾರೆ ಒಳಗೆ ಬಿಡದೆ ಗೇಟ್ ಬಳಿಯೇ ವಕೀಲರನ್ನ ನಿಲ್ಲಿಸಿದ್ದಾರೆ ಇದು ನ್ಯಾಯಾಲಯದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನುವಂತ ಪ್ರಶ್ನೆ ಮೂಡೋಕೆ ಕಾರಣವಾಗಿದೆ ನಮ್ಮನ್ನ ಮಾತಾಡೋದ್ರಿಂದ ತಡೆಯುವಂತ ಉನ್ನಾರ ನನ್ನ ಇದೇ ವ್ಯಕ್ತಿ ಪ್ರಭಾಕರ್ ನಮ್ಮ ಜೊತೆ ಮಾತಾಡಿದ್ದಾರೆ ಫೋನಲ್ಲಿ ಮಾತಾಡಿದ್ದಾರೆ ಮಾತಾಡಿ ಹುಡುಗಿ ಸೇರನ್ನೆಲ್ಲ ಬಿಸಾಕುತ್ತೆ ಗಲಾಟೆ ಮಾಡುತ್ತೆ ಸರ್ ನಾವು ಭೇಟಿ ಮಾಡಿದ್ವು 2 ಗಂಟೆ ಟೈಮ್ ಯಾಕೆ ಗಲಾಟೆ ಮಾಡಲ್ಲ ಊಟ ಸರಿಯಾಗಿ ಕೊಡ್ತಾ ಇಲ್ಲ ಸರ್ ಅವರಿಗೆ ಸಾಂಬಾರ್ ಹಾಕ್ಲಿಕ್ಕೆ ಸ್ವಲ್ಪ ಸಾಂಬಾರ್ ಹಾಕ್ಲಿಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಶ್ರೀಗಳು ಜೈಲು ಪಾಲಾಗ್ತಾ ಇದ್ದಂತೆ ಬೃಹನ್ ಮಠದ ವರ್ಚಸ್ಸಿಗೆ ಧಕ್ಕೆ ಬಂದಂತಾಗಿದೆ ಜೊತೆಗೆ ಮಠದೊಳಗೆ ಅಲ್ಲೂಲ ಕಲ್ಲೂಲವನ್ನೇ ಸೃಷ್ಟಿಸಿದೆ ಈ ಮಧ್ಯೆ ಮಠದ ಮಕ್ಕಳು ನಾಪತ್ತೆಯಾಗಿರೋದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಸಂದೇಶ್ ನ್ಯೂಸ್ ಫಸ್ಟ್ ಚಿತ್ರದುರ್ಗ ನ್ಯೂಸ್ ಫಸ್ಟ್ ಪ್ರತಿಕ್ಷಣ